ಆ ಫೇಕ್ ಅಪ್ಪ ಅಮ್ಮನ್ ಕೊಡ್ತಿರಂತೆ ನಾನು ನಿಮ್ಮ ತಂಗಿ ಸಮಾನ ನನಗೆ ಕೊಡಲ್ವಾ ಭಾವ ನನ್ನತ್ರ ದುಡ್ಡು ಇಲ್ಲ ಓ ಸರಿ ನನಗೆ ಕೊಡಬೇಡಿ ಬಿಡಿ ಬಟ್ ಬಟ್ಟು ಗಿಟ್ಟು ಏನು ಇಲ್ಲ ನಯ ಪೈಸನ್ನು ಕೊಡಲ್ಲ ಅಯ್ಯೋ ಭಾವ ನಯ ಪೈಸಕ್ಕೆ ಈ ಕಾಲದಲ್ಲಿ ಯಾವ ಬೆಲೆನೂ ಇಲ್ಲ ನೀವು ಈ ಸೆಕೆಂಡ್ ಸೆಟಪ್ ಇಟ್ಕೊಳ್ಳೋ ಸ್ಕ್ಯಾಮ್ ಮಾಡಿದ ಮೇಲೆ ಆಟಿಟ್ಯೂಡ್ ಬೈಗೊಳಕ್ಕೆ ನಾನು ನಯ ಪೈಸನೋ ಬೆಲೆ ಕೊಡಲ್ಲ ಸೋ ನೀವು ಇವಾಗ ನನಗೆ ಆರ್ಡರ್ ಮಾಡೋ ಪ್ಲೇಸ್ ಅಲ್ಲಿ ಇಲ್ಲ ನಾನು ಹೇಳ್ದಷ್ಟು ಕೇಳಬೇಕು ಅಷ್ಟೇ ಸೋ ಇವಾಗ ನೀವು ನನಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ನಂದು ಹೊಸ ಡಿಮ್ಯಾಂಡ್ ಇದೆ ಏನ್ ಡಿಮ್ಯಾಂಡ್ ಅಂತ ಹೇಳ್ ಸಾಯಿ ಹಲೋ ಹಗರಣ ಮಾಡಿರೋದ್ ನೀವು ನಾನು ಯಾಕ ಸಾಯಿಲಿ ನಾನು ಏನೇ ಇದ್ರು ನಾನು ಬದಕಿ ಬೇರೆಯವರನ್ನು ಬದುಕೋಕ್ ಬಿಡೋ ಟೈಪ್ ಇವಾಗ ನಿಮ್ಮನ್ನ ಬಿಟ್ಟಿದನಲ್ಲ ಹಾಗೆ ಫಾರ್ ಗಾಡ್ಸ್ ಸೇಕ್ ಏನು ಅಂತ ಹೇಳು ಹೇಳ್ತೀನಿ ಹೇಳ್ತೀನಿ ಊರ್ಕೋಬೇಡಿ ಸೋ ಸಿಂಪಲ್ ಬಾವಾ ನಮ್ಮ ಅಕ್ಕ ಸೀತೆ ಅಂತವಳು ಗಂಡ ಎಲ್ಲಿ ಇರ್ತಾನೋ ಅಲ್ಲಿ ನಾನು ಇರ್ತೀನಿ ಅಂತ ಹೇಳೋಷ್ಟು ಒಳ್ಳೆಯವಳು ಆದ್ರೆ ಈ ಮನೆ ಆಳ್ ಗಂಡ ಪಾಪ ಅವಳನ್ನ ಪಕ್ಕದಲ್ಲಿರೋ ಒಂದು ಪಾರ್ಕ್ಗೆ ಕರ್ಕೊಂಡು ಹೋಗಿಲ್ಲ ಹೆಂಡತಿ ಅನ್ಸ್ಕೊಂಡಿರೋಳ ಜೊತೆಗೆ ಕೈ ಕೈ ಹಿಡ್ಕೊಂಡು ಒಂದ ದಿನನೂ ಓಡಾಡಿಲ್ಲ ಇದನ್ನೆಲ್ಲ ನೋಡಿ ನನಗೆ ಅಯ್ಯೋ ಅನ್ಸ್ತಾ ಇದೆ ನಿಮ್ಮ ಮೇಲಲ್ಲ ಭಾವ ಸೀತೆ ಅಂತಿರೋ ನಮ್ಮ ಅಕ್ಕನ ಮೇಲೆ ಸೋ ನೀವು ಇವಾಗ ಒಂದು ಕೆಲಸ ಮಾಡಬೇಕು ನನ್ನ ಹುಡುಗಿ ಮಾಡರ್ನ್ ಆಗಿರಬೇಕು ಅಂತ ಹೇಳ್ತಿರಲ್ಲ ಸೋ ನೀವು ಯಾಕೆ 12ನೇ ಶತಮಾನದ ಗಂಡನ ತರ ಹೆಂಡತಿ ಯಾವಾಗಲೂ ಅಡಿಗೆ ಮನೆಯಲ್ಲಿ ಇರಲಿ ಅಂತ ಬಯಸ್ತೀರಾ ಸೋ ಈ ಸಲ ಅದನ್ನೆಲ್ಲ ಬ್ರೇಕ್ ಮಾಡಿ ನಾಳೆ ನಿಮ್ಮ ಹೆಂಡತಿನ ಅಂದ್ರೆ ಶ್ರೀಮತಿ ಭಾಗ್ಯ ತಾಂಡವ ಸೂರ್ಯವಂಶಿನ ಒಂದು ಚೆನ್ನಾಗಿರೋ ಹೋಟೆಲ್ಗೆ ಡೇಟಿಂಗ್ ಅಂದ್ರೆ ಊಟ ಕರ್ಕೊಂಡು ಹೋಗಬೇಕು ನಾನಾ ಇನ್ನೇ ನಿಮ್ಮ ಹೆಂಡತಿನ ಮಕ್ಕಳನ್ನ ಪಕ್ಕದ ಮನೆಯವರು ಕರ್ಕೊಂಡು ಹೋಗ್ತಾರಾ ಇಷ್ಟು ದಿನ ಆಫೀಸ್ ಅವರ ಜೊತೆ ಪಾರ್ಕ್ ಗುಡ್ಡ ಅಂತ ಮರ್ಯಾದೆ ಬಿಟ್ಟು ಸುತ್ತಿದ್ದು ಸಾಕು ಸುಮ್ಮನೆ ಇವಾಗ ಮರ್ಯಾದೆ ಸುತ್ತಾರ ಹೆಂಡತಿ ಜೊತೆನೂ ಸ್ವಲ್ಪ ಸುತ್ತಾಡಿ ನಾನು ಅಕ್ಕಂಗೆ ಹೋಗಿ ಇವಾಗಲೇ ಹೇಳ್ತೀನಿ ಬಾಬಾ ನಾಳೆ ಅವರ ಗಂಡ ಆಚೆ ಕರ್ಕೊಂಡು ಹೋಗ್ತಾರೆ ಊಟಕ್ಕೆ ಅಂದ್ರೆ ಅವಳು ತುಂಬಾ ಖುಷಿ ಪಡ್ತಾಳೆ ಪಪ್ಪ ಪಪ್ಪ ನೀವ ಅಮ್ಮನ ಊಟಕ್ಕೆ ಕರ್ಕೊಂಡು ಹೋಗ್ತೀರಾ ಪಪ್ಪ ನಾನು ಬರ್ತೀನಿ ನೀನು ಹೋಗು ಪಪ್ಪ ಖಂಡಿತ ಬೇಡ ಅನ್ನಲ್ಲ ಬಿಡು ಭಾವ ಒಂದಿನ ಮಕ್ಕಳು ಮತ್ತೆ ಹೆಂಡತಿ ಜೊತೆ ಔಟಿಂಗ್ ಹೋಗಿ ಓ ಥ್ಯಾಂಕ್ ಯು ಸೋ ಮಚ್ ಪಪ್ಪ ನಾನು ಸ್ಕೂಲ್ ಇಂದ ಬೇಗ ಬಂದು ಹೊಸ ಬಟ್ಟೆ ಹಾಕೊಂಡು ರೆಡಿ ಆಗ್ತೀನಿ ಈ ಎಮ್ಮೆ ಜೊತೆ ಹೊರಗಡೆ ಹೋಗೋದ ಹೋಟೆಲ್ಗೆ ಛೇ ಶ್ರೇಷ್ಠ ಏನಾದರೂ ಗೊತ್ತಾದ್ರೆ ಅಷ್ಟೇ ನನ್ನ ಕತೆ ಜಾಸ್ತಿ ಯೋಚನೆ ಮಾಡಬೇಡಿ ಬಾಬಾ ರಪರಪ ಅಂತ ನಾಳೆ ಆಫೀಸಿಂದ ಬಂದು ಬೇಗ ರೆಡಿಯಾಗಿ ಕರ್ಕೊಂಡು ಹೋಗಿ ನನ್ನ ಅಕ್ಕನಿಗೆ ಬರ್ತೀನಿ ನಿಮ್ಮನ್ನ ಅಷ್ಟು ಸುಲಭವಾಗಿ ನಾನು ಬಿಡಲ್ಲ ಭಾವ ಈ ಟೆನ್ಷನ್ಗೆ ನೀವು ಆ ಶ್ರೇಷ್ಠನ್ ಬಿಟ್ಟು ನನ್ನ ಅಕ್ಕನ ಜೊತೆ ನಿಯತ್ತಾಗಿರಬೇಕು ಇದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡೋದಿದೆ ನಾನು ಅನ್ಕೊಂಡಿರೋದು ನಿಜಾನೇ ಆಗಿದ್ರೆ ಅವಳು ಇನ್ನೂ ಅಲ್ಲೇ ಇರ್ತಾಳೆ ಎಷ್ಟು ಖುಷಿಯಿಂದ ಈ ಮನೆಗೆ ಬಂದೆ ಆ ದರಿದ್ರ ಭಾಗ್ಯ ಎಲ್ಲ ಹಾಳು ಮಾಡಲು
ನಾನು ಅನ್ಕೊಂಡಂಗೆ ಆಯ್ತು ಈ ಪಿಕಾರಿ ಇನ್ನ ಇಲ್ಲೇ ನಿಂತಿದಾಳೆ ಮಾಡ್ತೀನಿ ಅವಳಿಗೆ ಚೆನ್ನಾಗಿ ಉರ್ಸಿ ಮಜಾ ತಗೋತೀನಿ ಹಲೋ ಹಲೋ ಕೇಳಿಸ್ತಾ ಇದ್ಯಾ ಮಾತಾಡ್ತಾರ ಕೇಳಿಸ್ತಾ ಇದ್ಯಾ ಅಂದೆ ಕಣೆ ಆಹಾ ಕೇಳಿಸ್ತಿದ್ಯಾ ಅದು ಏನಿಲ್ಲ ಕಣೆ ಸುಮ್ಮನೆ ಕಾಲ್ ಮಾಡಿದೆ ನಮ್ಮ ಅಕ್ಕ ಭಾವ ನಾಳೆ ಡಿನ್ನರ್ ಡೇಟ್ ಹೋಗ್ತಿದ್ದಾರೆ ಆಹಾ ಡಿನ್ನರ್ ಡೇಟ್ ಮಕ್ಕಳು ಜೊತೆಗೆ ಹೋಗ್ತಿದ್ದಾರೆ ಫ್ಯಾಮಿಲಿ ಡಿನ್ನರ್ ನಮ್ಮ ಅಕ್ಕನ ತುಂಬಾ ಚೆನ್ನಾಗಿ ರೆಡಿ ಮಾಡಬೇಕು ಅದನ್ನ ಹೇಳಣ ಅಂತ ಕಾಲ್ ಮಾಡಿದೆ ಇಡ್ಲಾ ಓಕೆ ಬೈ ಮನೆ ಬಿಟ್ಟು ಹೋದ್ರು ಇವಳು ಟಾರ್ಚರ್ ಕೊಡೋದು ತಪ್ಪಲಿಲ್ಲ ಹಲೋ ಏನ್ ತಾಂಡವ್ ಮಾತಾಡಕ್ಕೆ ಮನಸಿಲ್ವಾ ನಿನಗೆ ಅಷ್ಟು ಬೇಡವಾಗೋದ್ನ ಏನ್ ಹೇಳು ಪ್ರೀತಿ ಮಾಡಿರೋ ಹುಡುಗಿ ಬೀದಿಗೆ ಬಿದ್ದಿದ್ದಾಳೆ ಅವಳು ಎಲ್ಲಿ ಹೋಗ್ತಾಳೆ ಏನ್ ಆಗ್ತಾಳೆ ಅನ್ನೋದು ಮ್ಯಾಟರ್ ಆಗಲ್ವಾ ನಿನಗೆ ಹೋದವಳು ಹೋದ್ಲು ಪೀಡೆ ತೊಲಗ್ತು ಅಂತ ನೆಮ್ಮದಿಯಾಗಿದ್ಯಾ ಅನ್ಸುತ್ತಲ್ವಾ ಶ್ರೇಷ್ಠ ಏನೇನೋ ಹೇಳಬೇಡ ಸರಿ ಏನೇನೋ ಹೇಳಲ್ಲ ಇರೋ ವಿಷಯ ಹೇಳ್ತೀನಿ ಕೇಳಿಸ್ಕೋ ನಾನು ಮನೆಗೆ ಹೋಗ್ತಿಲ್ಲ ತಾಂಡವ್ ವಾಟ್ ಎಸ್ ನಾನು ಎಲ್ಲೂ ಹೋಗಲ್ಲ ತಾಂಡವ್ ನಾನು ಇಲ್ಲೇ ನಿಮ್ಮ ಮನೆಲೇ ಇರೋದಕ್ಕೆ ಬಂದವಳು ಮತ್ತೆ ವಾಪಸ್ ನಾನು ಮನೆಗೆ ಹೋಗಲ್ಲ ಅಲ್ಲಿ ನನಗೆ ಜಾಗ ಇಲ್ಲ ಅದು ನಿನಗೆ ಗೊತ್ತು ತಾನೇ ಈ ಬಾಡಿಗೆ ಮನೆ ಕಾವ್ಯನ ಮನೆ ನಮ್ಮ ಮನೆ ನನಗೆ ಎಲ್ಲೂ ಜಾಗ ಇಲ್ಲ ಎಲ್ಲರೂ ನನ್ನ ಹೊರಗಡೆ ಹಾಕಿದ್ದಾರೆ ಬೀದಿಗೆ ಬಿದ್ದಿದ್ದೀನಿ ಕಾರಣ ಈ ಪ್ರೀತಿ ಈ ನೀನು ನನ್ನ ಕೈ ಕೊಟ್ರೆ ನಾನು ಎಲ್ಲಿಗೆ ಹೋಗ್ಲಿ ತಾಂಡವ್ ನನ್ನ ಏನು ಮಾಡು ಅಂತೀಯಾ ಶ್ರೇಷ್ಠ ಅಮ್ಮ ನಿನ್ನ ಹೊರಗಡೆ ಹಾಕಿದಾರಲ್ಲ ಅಮ್ಮ ಹೊರಗಡೆ ಹಾಕ್ಲಿ ಪರವಾಗಿಲ್ಲ ಈಗ ಮಗ ಆದವನು ನನ್ನ ಹೊರಗಡೆ ಕರ್ಕೊಂಡು ಹೋಗಬೇಕು ಶ್ರೇಷ್ಠ ಏನು ಹೇಳ್ತಿದ್ಯಾ ಹೌದು ನಾನು ಎಲ್ಲೂ ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಬಂದು ಹೊರಗಡೆ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೀನಿ ಅದು ಸಾಧ್ಯ ಇಲ್ಲ ನಿನಗೆ ಗೊತ್ತು ತಾನೆ ಇಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ನೀನು ಈಗಲೇ ಬರಬೇಕು ಹುಚ್ಚಾಟ ಆಡಬೇಡ ಶ್ರೇಷ್ಠ ನಾನು ಹೇಗೆ ನಿನ್ನ ಕರ್ಕೊಂಡು ಬರಲಿ ಹೇಗಾದರೂ ಮಾಡು ಏನಾದರೂ ಮಾಡು ಅದು ನನಗೆ ಗೊತ್ತಿಲ್ಲ ನಾನು ಇಲ್ಲೇ ಮನೆ ಆಚೆನೇ ನಿಂತಿದ್ದೀನಿ ನೀನು ಈಗಲೇ ಬಂದು ಕರ್ಕೊಂಡು ಹೋದ್ರೆ ನಿನಗೆ ಒಳ್ಳೇದು ಇಲ್ಲ ಅಂದರೆ ಈಗಲೇ ನಿಮ್ಮ ಮನೆ ಒಳಗಡೆ ಬರ್ತೀನಿ ಈ ಸರಿ ಎಲ್ಲ ನಿನ್ನ ಸುಳ್ಳೇಳಿ ಉಳಿಸಲ್ಲ ಇರೋ ವಿಷಯನ ಇದ್ದಂಗೆ ಹೇಳ್ತೀನಿ ಅಬ್ಬಾ ಇವತ್ತಾದರೂ ನೆಮ್ಮದಿಯಿಂದ ಊಟ ಮಾಡ್ಬೋದಾ ಮೊನ್ನೆಯಿಂದ ಬರೀ ಕಿರಿಕಿರಿನೇ ಆಗೋಯ್ತು ಈ ರಾಮಾಯಣದ ಮಧ್ಯೆ ನಿಮ್ಮ ಮನೆಯವರೇ ಪತ್ತೆ ಇಲ್ವಲ್ರಿ ಅವ್ರು ಬರಲೇ ಇಲ್ಲ ಅದು ನಿಮ್ಮ ಗಮನಕ್ಕೆ ಬಂದಿಲ್ಲ ಅನ್ಸತ್ತೆ ನೀವೊಬ್ರು ಊಟ ಮಾಡಿಬಿಟ್ರೆ ಆಗೋಯ್ತಾ ಪಾಪ ಅವ್ರು ಮಾಡೋದು ಬೇಡವಾ ಮನೆಗೆ ಹೋಗಿ ನಿಮ್ಮ ಅಪ್ಪಂಗೆ ಅಡುಗೆ ಮಾಡಕ್ಕೆ ಬಾರೆ ಅಂದರೆ ಆಗಲ್ಲ ಅಂತಾಳೆ ಕತ್ತೆ ಭೀಕ್ತಿಯಮ್ಮ ಅವ್ರು ಬರಲ್ಲ ಅನ್ಸತ್ತೆ ಅಲ್ಲೇ ಎಲ್ಲಾದ್ರೂ ಊಟ ಮಾಡ್ಕೊಂಡಿರ್ತಾರೆ ನಮ್ ಬೀಗರು ಹೊರಗಡೆ ತಿಂದು ಆರೋಗ್ಯ ಕೆಡಿಸ್ಕೋತಾರೆ ನಾಳೆ ನಾನೇ ಫೋನ್ ಮಾಡಿ ಕರೀತೇನೆ ಅವ್ರನ್ನ ಅಮ್ಮ ಪಪ್ಪ ಎಲ್ಲಿ ಅವ್ರು ಊಟ ಮಾಡಲ್ವಂತ ಮೋಸ್ಟ್ಲಿ ಅವ್ರಿಗೆ ಹಸಿವಿಲ್ಲ ಅನ್ಸುತ್ತೆ ಭಾಗ್ಯ ರಾಜ ಯಾಕೆ ಬರಲಿಲ್ಲ ಪಾಪ ನಂಗೆ ಗೊತ್ತು ಅವನ ಫ್ರೆಂಡು ಇಂಥ ಹೆಮ್ಮಾರಿ ಅಂತ ಇವತ್ತು ಗೊತ್ತಾಯಿತು ನೋಡು ಅವನಿಗೆ ಬೇಜಾರು ಮಾಡ್ಕೊಂಬಿಟ್ಟಿದ್ದಾನೆ ಅವನಿಗೆ ಈ ಥರ ಹಿಂದೆ ಮುಂದೆ ಎಲ್ಲ ಬೇರೆ ಥರ ಆಡೋದು ಆಗಬರಲ್ಲ
ಇಂತ ಅಮ್ಮ ಇದ್ರೆ ಇಂತ ಮಕ್ಕಳು ಇರ್ತಾರೆ ಏನಂದೆ ಅಯ್ಯೋ ಕೇಳಿಸ್ಬಿಡ್ತಾ ಏನಿಲ್ಲ ಅತ್ತೆ ನಿಮ್ಮ ಮಗ ಅಂತ ಮಗ ಇನ್ನೆಲ್ಲೂ ಇಲ್ಲ ನಿಮ್ಮ ಮಗ ಶ್ರೇಷ್ಠ ಮಗ ಅಂತ ಹೇಳಕೊಟ್ಟೆ ಏಯ್ ಅವಳ ಹೆಸರು ಎತ್ತಬೇಡ ನೀನು ನನ್ನ ಅಳಿಯನ ಜೊತೆ ಅವಳ ಹೆಸರನ್ನ ಸೇರಿಸಬೇಡ ನೀನು ಆಯ್ತು ಆಯ್ತು ಈಗ ಸುಮ್ಮನೆ ಇರ್ತಿರಲ್ಲ ಭಾಗ್ಯ ರಾಜನ್ ಕರಿ ಕರಿತೀನಿ ಮಾವ ರೀ ಊಟಕ್ಕೆ ಕೂತ್ಕೊಳ್ಳಿ ಅಮ್ಮ ನನಗೆ ಏನೋ ಒಂದು ಸ್ವಲ್ಪ ಕೆಲಸ ಇದೆ ಅದನ್ನ ಮುಗಿಸ್ಕೊಂಡು ಬಂದ ಆಮೇಲೆ ಮಾಡ್ತೀನಿ ಅಮ್ಮ ಇಷ್ಟೊತ್ತಿನಲ್ಲಿ ಏನು ನಿನ್ನ ಕೆಲಸ ಒಂದು ಇಂಪಾರ್ಟೆಂಟ್ ಆಫೀಸ್ ಕಾಲ್ ಬಂದಿದೆ ಅಮ್ಮ ಮುಗಿಸ್ಕೊಂಡು ಬರ್ತೀನಿ ಹಾ ರಾಜಾ ರಾಜಾ ಎಲ್ಲ ಹೋಗ್ತಾ ಇದ್ದೀಯಾ ಊಟ ಮಾಡ್ಕೊಂಡು ಹೋಗೋ ಆಯ್ತಲ್ಲ ನೀವೇ ನೋಡಿದ್ರಲ್ಲ ಅಲ್ಲ ಇದು ಯಾವ ತರ ವರ್ಷ ಅಂತ ಈಗ ಹೋಗಿ ಆ ಪಾತ್ರೆ ಇತ್ತಿನ ಭೇಟಿ ಆಗ್ತಾನೆ ಅನ್ಸುತ್ತೆ ಶ್ರೇಷ್ಠ ಎಲ್ಲ ಸಾಯ್ತಿದಳೋ ಯಾಕಾದರೂ ನನ್ನ ಲೈಫ್ ಗೆ ಬಂದ್ಲು ಜೀವನನೇ ಎಕ್ಕುಟ್ ಹೋಗಿದೆ ಓ ಶಿಟ್ ಇವ್ರು ಯಾಕೆ ಬಂದ್ರು ಪತ್ತೆದಾರಿ ಮಾಡೋದಕ್ಕ ನಾನು ಶ್ರೇಷ್ಠನ ಹುಡ್ಕೊಂಡು ಹೊರಗಡೆ ಬಂದಿದ್ದೀನಿ ಅಂತ ಇವ್ರಿಗೆ ಏನಾದರೂ ಗೊತ್ತಾದ್ರೆ ಅಷ್ಟೇ ನನ್ನ ಕತೆ ಸತ್ತೆ ಹಲೋ ಹಾ ಎಸ್ ಸರ್ ಯಾ 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 ಫೈವ್ ಮಿನಿಟ್ಸ್ ಅಲ್ಲಿ ಬೀರ ಸರ್ ಓಕೆ ಸರ್ ಹಾ ಬಂದೆ ಬಂದೆ ಏ ರಾಜಾ ಏನಾಯ್ತು ಅಯ್ಯೋ ಹೊಟ್ಟೆ ಹೋದ ಏನೋ ಅರ್ಜೆಂಟ್ ಕೆಲಸ ಬಂತು ಅನ್ಸತ್ತೆ ಅದಕ್ಕೆ ಹೊಟ್ಟೋದ ಛೇ ಈ ಶ್ರೇಷ್ಠ ಅಂತ ಎಡವಟ್ ಆಗಿರ್ಲಿಲ್ಲ ಅಂದ್ರೆ ಒಂದ್ ಎರಡು ತುತ್ತು ತಿಂದಾರು ಹೋಗಿರೋನು ನೋಡು ಹೆಂಗ್ ಹಸುವುಕೊಂಡು ಹೊಟ್ಟೋದ ಖಾಲಿ ಹೊಟ್ಟೆಲಿ ಪಾಪ ಸತ್ತಿದಳೋ ಇವಳು ಜೀವ ತಿನ್ನಕ್ಕೆ ಇದ್ದಾಳೆ ಶ್ರೇಷ್ಠ ನನಗೆ ತುಂಬಾ ಹೊಟ್ಟೆ ಹಸಿವಾಗ್ತಿದೆ ಟೇಕ್ ಮೀ ಟು ಅ ನೈಸ್ ಪ್ಲೇಸ್ ಶ್ರೇಷ್ಠ ಏನ್ ಹೇಳ್ತಿದ್ಯಾ ಇಂಥ ಟೈಮ್ನಲ್ಲಿ ನಾವು ಹಸಿವಾಗ್ತಿದೆ ನನಗೆ ಬೆಳಗ್ಗೆಯಿಂದ ಡ್ರಾಮಾ ಸಾಕಾಗಿ ಹೋಗಿದೆ ನಿಮ್ಮ ಮನೆಯವರೆಲ್ಲ ಸೇರಿ ನನ್ನ ತಲೆ ಹಾಳು ಮಾಡಿದ್ರು ಸೊ ನನಗೊಂದು ಬ್ರೇಕ್ ಬೇಕು ತಾಂಡವ್ ಇಲ್ಲಿ ಒಳ್ಳೆ ರೆಸ್ಟೋರೆಂಟ್ ಇದೆ ಊಟ ಮಾಡೋಣ ಶ್ರೇಷ್ಠ ನಿಲ್ಸಕ್ಕೆಲ್ಲ ಆಗಲ್ಲ ಮನೆಗೆ ಹೋಗಬೇಕು ಎಲ್ಲರೂ ಟೆನ್ಷನ್ ಮಾಡ್ಕೊಂಡಿರ್ತಾರೆ ತಾಂಡವ್ ಹೇಳಿದ್ನೆ ಪದೇ ಪದೇ ಹೇಳಕ್ಕಾಗಲ್ಲ
ಹಾಸ್ಪಿಟಲ್ ಅಲ್ಲಿ ಗಂಜಿ ಕುಡಿದು ಕುಡಿದು ಸಾಕಾಗಿ ಹೋಗಿದೆ. ನಾನು ಇವಾಗ ಊಟ ಮಾಡಲೇಬೇಕು. ಎರಡು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಕೊಡಿ. ಶ್ರೇಷ್ಠ, ನಿಮ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಇಷ್ಟೊಂದೆಲ್ಲ ಆರ್ಡರ್ ಮಾಡಿದ್ರೆ ಅದನ್ನೆಲ್ಲ ನಾ ತಿನ್ನೋದ್ ಯಾವಾಗ, ಮುಗಿಸಿ ಮನೆಗೆ ಹೋಗೋದ್ ಯಾವಾಗ? ಮನೆ ದೊಡ್ಡ ಹಂಗಾಮನೆ ಆಗ್ಬಿಡತ್ತೆ. ಆದ್ರೆ ಆಗುತ್ತೆ, ಐ ಕಾಂಟ್ ಹೆಲ್ಪ್. ನೀನ್ ಮಾಡ್ಕೊಂಡಿರೋದು ಅನ್ಬೋಸು. ಶ್ರೇಷ್ಠ, ಯಾಕೆ ಹೀಗ್ ಮಾಡ್ತಿದ್ಯಾ? ಯಾಕೆ ಇಷ್ಟೊಂದ್ ಟಾರ್ಚರ್ ಕೊಡ್ತಿದ್ಯಾ? ಇದರಿಂದ ನಿನ್ಗೆ ಏನ್ ಸಿಗತ್ತೆ? ಏನ್ ಗೊತ್ತಾ ತಾಂಡವ್, ಮೊದ್ಲೆಲ್ಲ ನಾನಂದ್ರೆ ತುಂಬಾ ಪ್ರೀತಿ ಎಕ್ಸೈಟ್ಮೆಂಟ್ ಇತ್ತು. ಇವಾಗ ನನ್ ಪ್ರೀತಿ ಅಂದ್ರೆ ಟಾರ್ಚರ್ ಅಲ್ವಾ? ನಾನ್ ಎಷ್ಟು ಪ್ರೀತಿ ಮಾಡ್ತಿದ್ದೆ ತಾಂಡವ್, ಬಟ್ ನಾನು ಯಾವತ್ತೂ ನಿನಗೆ ತೊಂದರೆ ಕೊಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ನನ್ ಪಾಡಿಗೆ ನಾನಿದ್ದೆ. ನಿಂಗ್ ಮದ್ವೆ ಆಗಿದೆ, ಮಕ್ಳಿದ್ದಾರೆ ಅಂತ ಗೊತ್ತಿದ್ರು ನಾನ್ ನಿನ್ನ ತುಂಬಾ ಪ್ರೀತಿ ಮಾಡ್ತಿದ್ದೆ. ನೀನ್ ನನ್ನ ತುಂಬಾ ಪ್ರೀತಿ ಮಾಡ್ತಿದ್ಯ ಅನ್ನೋ ಭ್ರಮೆಲೆ ಬದುಕ್ತಾ ಇದ್ದೆ. ಯಾವತ್ತು ನನ್ ಮದ್ವೆ ಆಸೆನೆ ಇಟ್ಕೊಂಡಿರ್ಲಿಲ್ಲ. ಆದ್ರೆ ಬರ್ತಾ ಬರ್ತಾ ನೀನ್ ನನ್ನ ಟ್ರೀಟ್ ಮಾಡೋ ರೀತಿನೇ ಬದ್ಲಾಯ್ತು ತಾಂಡವ್. ನೀನ್ ನನ್ನ ಯೂಸ್ ಮಾಡ್ಕೊಂತಿದ್ಯಾ ಅನ್ಸಕ್ ಶುರುವಾಯ್ತು. ನಿನ್ ಹೆಂಡತಿಗಿರೋ ಯಾವ ರೈಟ್ಸ್ ನಂಗಿಲ್ಲ ಅಂತ ನೀನು ಪ್ಲಸ್ ಈ ಸೊಸೈಟಿ ತೋರಿಸ್ಕೊಡ್ತು. ನೀನು ಅಷ್ಟೇ, ನಿನಗ್ ಬೇಕಾದಾಗ ಮಾತ್ರ ನೀನ್ ನನ್ನ ಹತ್ರ ಬರ್ತಿದ್ದೆ. ಬೇರೆ ಟೈಮಲ್ಲಿ ನನ್ ಯಾರು ಅನ್ನೋ ತರ ಟ್ರೀಟ್ ಮಾಡ್ತಿದ್ದೆ. ಅದಕ್ಕೆ ನಾನು ಡಿಸೈಡ್ ಮಾಡಿದೆ. ಬಾಗಿಂಗ್ ನಿನ್ನಿಂದ ಏನೆಲ್ಲ ಸಿಕ್ಕಿದ್ಯೋ ಅದ್ ನನ್ಗೂ ಸಿಗ್ಬೇಕು ಅಂತ. ಯಾವತ್ತಿಂದ ನೀನ್ ನಿನ್ ಬಣ್ಣ ತೋರ್ಸಕ್ ಶುರು ಮಾಡಿದ್ಯೋ ನನ್ ಅವತ್ತಿಂದ ಬದ್ಲಾದೆ ತಾಂಡವ್. ನನ್ಗಂತೂ ನಿನ್ನ ಬಿಟ್ಟಿರಕ್ ಆಗಲ್ಲ ತಾಂಡವ್. ನನ್ ನಿನ್ನ ಬಿಡೋದು ಇಲ್ಲ. ಹನಿ, ಹನಿ, ನಿನ್ ಗೊತ್ತಲ್ವಾ ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ. ಮೊನ್ನೆ ಏನೋ ಸಿಟ್ಟಲ್ಲಿ ನಾನ್ ಹತ್ರ ಮಾತಾಡಿರ್ಬೋದು, ಅದಕ್ಕೆ ಅಂತ ನೀನ್ ನನ್ನ ಹತ್ರ ಈ ತರ ನಡ್ಕೋಬೋದಾ? ನೀನ್ ನನ್ ಜೊತೆ ಚೆನ್ನಾಗಿದ್ರೆ ನಾನು ನಿನ್ ಜೊತೆ ಚೆನ್ನಾಗಿರ್ತೀನಲ್ವಾ ತಾಂಡವ್. ನೀ ನನ್ನ ಪ್ರೀತಿಸ್ತೀಯ ಅಂತ ತೋರ್ಸು, ಟ್ರೀಟ್ ಮಾಡು. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲಲ್ಲ ತಾಂಡವ್. ಆಮೇಲೆ ಮಾತಾಡೋಣ, ಮೊದ್ಲು ಇದನ್ನೆಲ್ಲ ತಿನ್ನೋಣ. ತಿನ್ನು. ತಿನ್ನು ತಾಂಡವ್. ಚೆನ್ನಾಗಿದೆ ಅಲ್ವಾ? ತಿಂದಿಲ್ಲ ಅಂದ್ರೆ ಅದಕ್ಕೂ ರಗಳೆ ಮಾಡ್ತೀನಿ, ಸುಮ್ನೆ ತಿಂದು ಮುಗಿಸ್ತೀನಿ. ಹೌದು ತಾಂಡವ್, ಇವಾಗ ನಿಮ್ ಮನೇಲಿ ಹೇಗ್ ಕನ್ವಿನ್ಸ್ ಮಾಡ್ತೀಯ? ಕನ್ವಿನ್ಸಾ? ಏನಂತ? ಅದೇ ನಾನ್ ನಿಮ್ ಮನೇಲಿ ಇರೋದಿಕ್ಕೆ. ಶ್ರೇಷ್ಠ, ಏನ್ ಹೇಳ್ತಿದ್ಯಾ? ಅದೇ ಈಗ ನಾನ್ ನಿನ್ ಜೊತೆ ಮನೆಗ್ ಬರ್ತೀನಲ್ವಾ, ನಿನ್ ಹೆಂಡತಿಗೆ ನಿಮ್ ಅಮ್ಮಂಗೆ ಹೇಗ್ ಕನ್ವಿನ್ಸ್ ಮಾಡ್ತೀಯ ಅಂತ. ಶ್ರೇಷ್ಠ, ನೀನ್ ಏನ್ ಹೇಳ್ತಿದ್ಯಾ? ನಿನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ, ಮತ್ತೆ ಬರ್ತೀನಿ ಅಂತಿದ್ಯಲ್ಲ. ಅವ್ರ ಹೊರಗಡೆ ಹಾಕಿದ್ರೆ ನಾನ್ ಹೋಗ್ಲೇಬೇಕಾ? ಅಷ್ಟಕ್ಕೂ ಮನೆ ಬೇರೆಯವ್ರದಾ? ನಂದೇ ತಾನೇ, ಮುಂದೆ ನಾನೇ ತಾನೇ ಆ ಮನೆ ಯಜಮಾನಿ. ಸೊ ನಾನು ಅಲ್ಲೇ ಇರ್ಬೇಕು. ಆ್ಯಂಡ್ ನಿಮ್ಮಮ್ಮ ಏನು ಹೇಳಿದ್ರು, ನನ್ ಯಾರನ್ನ ಲವ್ ಮಾಡ್ತಿದ್ದೀನೋ ಅಲ್ಲೇ ಹೋಗಿರು ಅಂದ್ರಲ್ವಾ? ಸೊ ನಾನ್ ಲವ್ ಮಾಡ್ತಿರೋದು ನಿನ್ನೆ. ಆಂಟಿ ಹೇಳ್ದಂಗೆ ನಾನ್ ನಿನ್ ಜೊತೆ ಬರ್ತೀನಿ. ನಾನ್ ನಿನ್ನ ನಂಬಿ ಎಲ್ಲಾನು ಬಿಟ್ ಬಂದಿದ್ದೀನಿ ತಾಂಡವ್. ನಾನ್ ನಿನ್ ಜೊತೆಲೆ ಬರೋದು ಅಷ್ಟೇ. ಶ್ರೇಷ್ಠ, ಹುಚ್ಚಾಟ ಬೇಡ, ನಾನ್ ಮತ್ತೆ ನಿನ್ನ ಮನೆ ಕರ್ಕೊಂಡು ಹೋಗಕ್ ಆಗಲ್ಲ. ನೋಡು ತಾಂಡವ್, ನಾನ್ ಇನ್ಮೇಲೆ ನಿನ್ ಜೊತೆ ಜಾಸ್ತಿ ವಾದ ಮಾಡಲ್ಲ. ಬಂದು ನಾನ್ ಹೇಳ್ದಂಗ್ ನೀನ್ ಕೇಳ್ಬೇಕು, ಇಲ್ಲ ಪನಿಷ್ಮೆಂಟ್ ರೆಡಿ ಆಗ್ಬೇಕು ಅಷ್ಟೇ. What the hell? ನಿನಗೆ ತಲೆಗಿಲೆ ಕೆಟ್ಟಿದ್ಯಾ? ನೀನ ಮನೆಗೆ ಹೋಗಕ್ ಆಗಲ್ಲ ಶ್ರೇಷ್ಠ, ಗೊತ್ತಿಲ್ವಾ ನಿನ್ಗೆ? ನನಗ್ ಗೊತ್ತಿದ್ಯೋ ಇಲ್ವೋ, ನಿನ್ ಕಡೆಯಿಂದ ನೀನು ಸ್ವಲ್ಪ ಎಫರ್ಟ್ ಹಾಕು. ನೀನ್ ನಿಜವಾಗ್ಲೂ ನನ್ನ ಪ್ರೀತಿಸ್ತೀಯ ಅಂತ ಪ್ರೂವ್ ಮಾಡು. ಶ್ರೇಷ್ಠ, ನಿಂದ ಅತಿ ಆಗ್ತಿದೆ, ಪ್ಲೀಸ್ ಈ ತರ ಎಲ್ಲ ಮಾಡ್ಬೇಡ. ನಿಮ್ಗಿರೋದು ಎರಡೇ ಆಪ್ಷನ್ ತಾಂಡವ್, ಒಂದು ನಿನ್ ಜೊತೆ ನನ್ನ ಮನೆ ಕರ್ಕೊಂಡು ಹೋಗೋದು, ಇಲ್ವಾ ನಾನ್ ಇಲ್ಲ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ. ಯಾವ್ದು ಬೇಕು ಅಂತ ನೀನೆ ಡಿಸೈಡ್ ಮಾಡು. ಇವಾಗ ನಿನ್ ಕಾರು ಪೊಲೀಸ್ ಸ್ಟೇಷನ್ ಹೋಗ್ಬೇಕು, ಮನೆಗೆ ಹೋಗ್ಬೇಕು ಅನ್ನೋದನ್ನ ನೀನೆ ಡಿಸೈಡ್ ಮಾಡು.